ಪಾದಯಾತ್ರೆಯ ಮೂಲಕ ಭಾರತದ ಆತ್ಮವನ್ನ ಅರ್ಥ ಮಾಡಿಕೊಂಡಿದ್ದ, ಜನರೊಂದಿಗೆ ಬೆರೆತು ಬೆಂದು ಬಂಗಾರ ಆಗಿದ್ದ ರಾಹುಲ್ ಬಿಜೆಪಿ ಮತ್ತು ಮೋದಿ ಹೂಡಿದ ಷಡ್ಯಂತ್ರಗಳಿಗೆ ತಲೆ ಬಾಗದೆ ಎದೆಗುಟ್ಟಿ ನಿಂತರು. 62 ದಿನಗಳಲ್ಲಿ 15 ರಾಜ್ಯಗಳ 110 ಜಿಲ್ಲೆಗಳಲ್ಲಿ 335 ಚುನಾವಣಾ ರ್ಯಾಲಿಗಳು, ಸಭೆಗಳು, ಭಾಷಣಗಳ ಮೂಲಕ ಜನರನ್ನ ಮುಟ್ಟತೊಡಗಿದ್ರು. ಪ್ರಬಲ ರಾಜಕೀಯ ನಾಯಕನಾಗಿ ಹೊರಹೊಮ್ಮಿದ್ರು. ನಮಸ್ಕಾರ, ನಾನು ಸಪ್ನ. ಈ ಬಾರಿಯ ಲೋಕಸಭಾ ಚುನಾವಣೆ ಹಲವರ ಪಾಲಿಗೆ ಅವಿಸ್ಮರಣೀಯವಾಗಿ ಉಳಿಯಲಿದೆ, ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದೆ. ಅದರಲ್ಲೂ ಬಹಳ ದೊಡ್ಡ ಇತಿಹಾಸ ಹೊಂದಿರೋ ಕಾಂಗ್ರೆಸ್ ಪಕ್ಷದ 54 ವರ್ಷಗಳ ಪುಟ್ಟ ಹುಡುಗ ರಾಹುಲ್ ಗಾಂಧಿಗೆ ಈ ಚುನಾವಣೆ ಬಹಳ ದೊಡ್ಡ ಪಾಠನ ಕಲಿಸಿದೆ, ಕರುಳುಗಿಡಿಸಿದೆ, ಪ್ರಬಲ ರಾಜಕೀಯ ನಾಯಕನಾಗಿ ಹೊರಹೊಮ್ಮುವಂತೆ ಮಾಡಿದೆ. ನೆಹರು ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿದ್ದ ಅಮೇಥಿಯಿಂದ 2004 ಸಂಸದರಾಗುವ ಮೂಲಕ ರಾಹುಲ್ ರಾಜಕಾರಣಕ್ಕೆ ಇಳಿದಿದ್ರು. 4 ಬಾರಿ ಸಂಸದನಾಗಿ ಆಯ್ಕೆಯಾಗಿದ್ರು. ತಾಯಿ ಸೋನಿಯಾ ಸೆರಗಿನಿಂದ ಬಿಡಿಸ್ಕೊಂಡಿರಲಿಲ್ಲ, ಅಧಿಕಾರದ ಸ್ಥಾನದಲ್ಲಿ ಕೂರೋ ಧೈರ್ಯ ಮಾಡಿರಲಿಲ್ಲ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ರಾಹುಲ್ ವ್ಯಕ್ತಿತ್ವ ಮತ್ತು ವರ್ಚಸ್ಸು ಎರಡನ್ನೂ ವೃದ್ಧಿಗೊಳಿಸಿಕೊಂಡಿದ್ದಾರೆ. ಸೋತು ಸುಣ್ಣವಾಗಿದ್ದ ಕಾಂಗ್ರೆಸ್ ಪಕ್ಷವನ್ನ ಎತ್ತಿ ನಿಲ್ಲಿಸಿದ್ದಾರೆ, ಕಾಂಗ್ರೆಸ್ಸಿಗರು ಎದೆಯುಬ್ಬಿಸಿ ನಡೆಯುವಂತೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ದೇಶದ ಉದ್ದಗಲಕ್ಕೆ ರಾಹುಲ್ ಕೈಗೊಂಡ ಪಾದಯಾತ್ರೆ ಯಾವ ಯೂನಿವರ್ಸಿಟಿಯು ಮಹಾನ್ ಗ್ರಂಥವು ಕಲಿಸದ ಪಾಠನ ಕಲಿಸಿದೆ. ಅದು ಗಾಂಧಿ ಮಾರ್ಗ ಆಗಿದೆ, ಅವರಲ್ಲಿ ಹಲವು ಬದಲಾವಣೆಗೆ ಕಾರಣನೂ ಆಗಿದೆ. ಪಾದಯಾತ್ರೆಯಲ್ಲಿ ಸಿಕ್ಕ ಬಡ ಮುದುಕಿಯನ್ನ ಬಿಗಿದಪ್ಪಿಕೊಂಡು ಕಣ್ಣೀರು ಒರೆಸಿದ್ದು, ಪುಟ್ಟ ಕಂದಮ್ಮನನ್ನ ಎತ್ಕೊಂಡು ಮುದ್ದಾಡಿರೋದು, ಕೂಲಿಕಾರರ ಕಷ್ಟಗಳಿಗೆ ಕಿವಿಯಾದದ್ದು, ಬಡವರ ಬದುಕನ್ನ ಖುದ್ದು ಕಂಡಿದ್ದು, ಜನರನ್ನ ಮುಟ್ಟಿ ಮಾತಾಡಿಸಿರೋದು, ಅವರ ದುಃಖ ದುಮ್ಮಾನಗಳಿಗೆ ದನಿಯಾಗಿದ್ದು, ರಾಹುಲ್ ನಮ್ಮವರು ಅಂತ ಅನಿಸಿದೆ. ಈ ಚುನಾವಣೆಯಲ್ಲಿ ಅದು ಪಕ್ಷಕ್ಕೆ ಸಾಕಷ್ಟು ಲಾಭನ ತಂದುಕೊಟ್ಟಿದೆ. 2014 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತ ಬಳಿಕ ಮತ್ತೆ ಅದು ತಲೆ ಎತ್ತೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಜಕೀಯ ವಿಶ್ಲೇಷಣೆಗಳು ಕೇಳಿಬಂದಿದ್ವು. 2019 ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಪುನರಾಯ್ಕೆ ಆದ ಬಳಿಕ ಬಿಜೆಪಿಯನ್ನು ಇನ್ನು 40 ವರ್ಷಗಳ ಕಾಲ ಯಾರೂ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ವು. ಅದಕ್ಕೆ ತಕ್ಕಂತೆ ಬಿಜೆಪಿ ಕೂಡ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ ಅಂತ ಪ್ರಚಾರ ಮಾಡ್ತಾ ಇತ್ತು. ಅದಕ್ಕಾಗಿ ಅಧಿಕಾರದತ್ತ ಅಸ್ತ್ರಗಳಾದ ಐಟಿ, ಇಡಿ, ಸಿಬಿಐನ ಪ್ರಯೋಗ ಮಾಡಿ ಪಕ್ಷವನ್ನ ಪುಡಿಗಟ್ತಾನೆ ಸಾಕ್ತು. ಸಾಲ್ದಂತ ರಾಹುಲರನ್ನ ಪಪ್ಪು ಅಂತ ಬಿಂಬಿಸೋದಕ್ಕೆ ಬಿಜೆಪಿ ಐಟಿ ಸೆಲ್ ತರದು 100 ಕೋಟಿ ಖರ್ಚು ಮಾಡಿತ್ತು. ದೇಶದ ಸುದ್ದಿ ಮಾಧ್ಯಮಗಳನ್ನ, ಸೋಷಿಯಲ್ ಮೀಡಿಯಾಗಳನ್ನ ಖರೀದಿ ಮಾಡಿತು. ಆ ಮೂಲಕ ರಾಹುಲ್ ಅಂದ್ರೆ ಜನ ನಗುವಂತೆ, ಲೇವಡಿ ಮಾಡುವಂತೆ, ಹಾಸ್ಯದ ವಸ್ತುವನ್ನಾಗಿಸಿತು. ಅದನ್ನೇ ಇಡೀ ಪ್ರಪಂಚಕ್ಕೆ ಹಂಚಿತ್ತು ಕೂಡ. ಸಣ್ಣ ಹೇಳಿಕೆಯೊಂದನ್ನೇ ದೊಡ್ಡದು ಮಾಡಿ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ರಾಹುಲರನ್ನ ಲೋಕಸಭೆಯಿಂದ ಹೊರದಬ್ಬಲಾಗಿತ್ತು. ಸಂಸದನಿಗೆ ಕೊಟ್ಟ ಮನೆಯನ್ನು ಕೂಡ ಕಿತ್ಕೊಂಡು ಅವಮಾನ ಮಾಡಲಾಗಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಯೋಗವನ್ನ ಹದ್ದುಬಸ್ತಿನಲ್ಲಿಟ್ಟುಕೊಂಡ ಆಡಳಿತಾರೂಢ ಬಿಜೆಪಿ ಚುನಾವಣೆಯನ್ನ ಬೇಕಂತಾನೆ 2 ಕಾಲ 7 ವಿಸ್ತರಿಸುವಂತೆ ನೋಡ್ಕೊಂಡಿತ್ತು. ಆ ದೀರ್ಘಾವಧಿ ಮತದಾನ ಪ್ರಕ್ರಿಯೆ ಸಹಜವಾಗಿಯೇ ಸಂಪನ್ಮೂಲ ಭರಿತ ಬಿಜೆಪಿ ಹೊರತುಪಡಿಸಿ ಬೇರೆಲ್ಲ ಪಕ್ಷಗಳಿಗೆ ಕಷ್ಟನೇ ಆಗಿತ್ತು. ಹಣಕಾಸಿನ ಕೊರತೆಯಿಂದ ನಿಭಾಯಿಸಲಾಗದೆ ಚುನಾವಣೆಗೆ ಮುಂಚೆನೆ ಸೋಲೊಪ್ಪಿಕೊಳ್ಳುವಂತಾಗಿತ್ತು. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತ ಮಾಡಲಾಗಿತ್ತು. ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡಿಸಿ 1,000 ಕೋಟಿ ತೆರಿಗೆ ಕಟ್ಟೋದಕ್ಕೆ ಸಮಯನ ನಿಗದಿ ಮಾಡಲಾಗಿತ್ತು. ಚುನಾವಣಾ ಖರ್ಚಿಗೆ ಬೇಕಾದ ಕನಿಷ್ಠ ಕಾಸು ಸಿಗದೇನೆ ಬಿಕ್ಕಟ್ಟನ್ನು ಸೃಷ್ಟಿಸಿ ಕೈ ಕಟ್ಟಿಹಾಕಲಾಗಿತ್ತು. ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಲಾಗಿತ್ತು. ವಿರೋಧ ಪಕ್ಷಗಳೇ ಇಲ್ಲದಂತೆ ನೋಡಿಕೊಳ್ಳಲಾಗಿತ್ತು. ಆದರೆ ಪಾದಯಾತ್ರೆಯ ಮೂಲಕ ಭಾರತದ ಆತ್ಮವನ್ನು ಅರ್ಥ ಮಾಡಿಕೊಂಡಿದ್ದ, ಜನರೊಂದಿಗೆ ಬೆರೆತು ಬೆಂದು ಬಂಗಾರ ಆಗಿದ್ದ ರಾಹುಲ್ ಬಿಜೆಪಿ ಮತ್ತು ಮೋದಿ ಹೂಡಿದ ಷಡ್ಯಂತ್ರಗಳಿಗೆ ತಲೆ ಬಾಗದೇನೆ ಎದೆಗೊಟ್ಟಿ ನಿಂತರು. 62 ದಿನಗಳಲ್ಲಿ 15 ರಾಜ್ಯಗಳ 110 ಜಿಲ್ಲೆಗಳಲ್ಲಿ 335 ಚುನಾವಣಾ ರ್ಯಾಲಿಗಳು, ಸಭೆಗಳು, ಭಾಷಣಗಳ ಮೂಲಕ ಜನರನ್ನ ಮುಟ್ಟತೊಡಗಿದ್ರು. ಅದರಲ್ಲೂ ದಲಿತರು, ಮುಸ್ಲಿಮರು ಮತ್ತು ಒಬಿಸಿಗಳ ಪರ ಇದ್ದು ಸಂವಿಧಾನದ ಮಹತ್ವ ಕುರಿತು ಮಾತಾಡಕ್ಕೆ ಶುರು ಮಾಡಿದ್ರು. ಮಹಿಳೆಯರ ಮನ ಗೆಲ್ಲೋದಕ್ಕೆ ಕಟಾಕಟ್ ಕಟಾಕಟ್ ಎಂಬ ಸ್ಲೋಗನ್ ಸೃಷ್ಟಿ ಮಾಡಿದ್ರು. ಪ್ರಿಯಾಂಕಾ ಸ್ಟಾರ್ ಪ್ರಚಾರಕಿಯಾದ್ರು. ಮಲ್ಲಿಕಾರ್ಜುನ್ ಖರ್ಗೆ ಬಂಡೆಯಂತೆ ಬೆಂಬಲಕ್ಕೆ ನಿಂತರು. ಪ್ರೀತಿಯ ಅಂಗಡಿ ತೆರೆದು ಪ್ರೀತಿಯನ್ನ ಹಂಚೋದಕ್ಕೆ ಶುರು ಮಾಡಿದ್ರು. ಹಳೆಯ ತಪ್ಪುಗಳನ್ನ ತಿದ್ಕೊಂಡು ಹೊಸ ವಿಚಾರಗಳ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತೊಡಗಿದ್ರು.
ಮೋದಿಯವರ ಮೋಸ, ವಂಚನೆ, ಸುಳ್ಳುಗಳನ್ನು ದಿಟ್ಟವಾಗಿ ಜನರ ಮುಂದೆ ಬಿಚ್ಚಿಡೋಕ್ಕೆ ಪ್ರಾರಂಭ ಮಾಡಿದ್ರು. ಹೋದಲ್ಲಿ ಬಂದಲ್ಲಿ ಮೋದಿ ಹೆದರಿದ್ದಾರೆ, ಭಯ ಬೀದಿದ್ದಾರೆ ಅಂತ ದಿಟ್ಟವಾಗಿ ಹೇಳೋಕೆ ಪ್ರಾರಂಭ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನೇನು ಮಾಡಲಿದೆ ಎಂಬುದನ್ನು ಹೇಳೋ ಮೂಲಕ ಪಂಚನ್ಯಾಯ ಪ್ರಣಾಳಿಕೆಯನ್ನು ಜನರ ತಿಳುವಳಿಕೆಗೆ ತಂದರು. ಪ್ರತಿಪಕ್ಷದ ಟೀಕೆಗಳಿಗೆ ವಿನೂತನ ಜಾಹೀರಾತುಗಳ ತಕ್ಷಣದ ಪ್ರತಿಕ್ರಿಯೆಗಳ ಮೂಲಕ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ರಾಹುಲ್ ಯೂಟ್ಯೂಬ್ ಚಾನೆಲ್ ಆರಂಭ ಮಾಡಿ 28 ದಿನದಲ್ಲಿ 35 ಕೋಟಿ ಜನರನ್ನು ತಲುಪಿದ್ರು. ಆರಂಭದಲ್ಲಿ ಕೊನೆಯ ದಿನಗಳವರೆಗೆ ಒಂದೇ ಬಗೆಯ ರಣೋತ್ಸಾಹವನ್ನು ಕಾಯ್ದುಕೊಂಡ್ರು. ಸೋತು ಕಳಾಹೀನವಾಗಿ ಕೂತಿದ್ದ ಪಕ್ಷವನ್ನು 100ರ ಗಡಿ ಮುಟ್ಟಿಸಿದ್ರು. ಇಂಡಿಯಾ ಒಕ್ಕೂಟ 200ರ ಗಡಿ ದಾಟುವಂತೆ ಮಾಡಿದ್ರು. ಏರುತ್ತಲೇ ಸಾಗಿದ್ದ ಬಿಜೆಪಿಗೆ ಸೋಲಿನ ರುಚಿ ಉಣಿಸಿದ್ರು. ಮತ್ತೊಮ್ಮೆ ಮೋದಿ ಅಂತ ಹೂಂಕರಿಸ್ತಾ ಇದ್ದ 56-ಇಂಚಿನ ಮೋದಿ ಸರ್ಕಾರ ರಚಿಸೋದಕ್ಕೆ ಇತರ ಪಕ್ಷಗಳ ನಾಯಕರ ಮುಂದೆ ಮಂಡಿ ಊರುವಂತೆ ಮಾಡಿದ್ರು. ಇದು ರಾಹುಲ್ ಗೆಲುವು, ಇದಕ್ಕಿಂತ ಇನ್ನು ಯಾವ ಅಧಿಕಾರ ಬೇಕು ಹೇಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.